ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರಾಜ್ಯದಾದ್ಯಂತ ಸದ್ದು ಮಾಡುತ್ತಾ ಇರುವಂತ ವಿಚಾರ ಇದು ಈಗ ಅಬಾರ್ಷನ್ ಮಾಡಿಸಿಕೊಂಡ 900 ಪೋಷಕರಿಗೆ ನಡುಕ ಶುರುವಾಗಿದೆ 900 ಪೋಷಕರ ಮೇಲೂ ಈಗ ಕ್ರಮ ಕೈಗೊಳ್ಳಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಮೈಸೂರು ಜಿಲ್ಲಾ ಡಿಎಚ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭ್ರೂಣ ಹತ್ಯೆ ಕಾನೂನು ಬಾಹಿರ ತನಿಖೆಯ ಹಂತದಲ್ಲಿದೆ ಕಾನೂನು ರೀತಿಯಲ್ಲಿ ನಾವು ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ತನಿಖೆಯಲ್ಲಿ ಯಾರು ಭ್ರೂಣ ಹತ್ಯೆ ಮಾಡಿಸಿದ್ದಾರೆ ಅವರ ಮಾಹಿತಿಯೂ ಕೂಡ ಸಿಗುತ್ತದೆ ಸದ್ಯ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿರುವಂತ ಆಸ್ಪತ್ರೆಗಳು ಏನಿದಾವಲ್ಲ ಅಂದ್ರೆ ಕೆಪಿಎಂ ಪ್ರಕಾರ ಆ ಒಂದು ಆಸ್ಪತ್ರೆ ಇನ್ನು ರಿಜಿಸ್ಟರ್ ಆಗಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿದೆ ಸೋ ಮಂಡ್ಯ ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಬಾರ್ಷನ್ ಮಾಡಿಸಿಕೊಂಡಿರುವಂತ 900 ಪೋಷಕರಿಗೆ ಈಗ ನಡುಕ ಶುರುವಾಗಿದೆ 900 ಪೋಷಕರ ಮೇಲೂ ಕ್ರಮವನ್ನು ನಾವು ಕೈಗೊಳ್ಳುತ್ತೀವಿ ಅಂತ ಹೇಳಿ ಆ ತೀರ್ಮಾನಕ್ಕೆ ಬರಲಾಗಿದೆ ಮೈಸೂರು ಜಿಲ್ಲಾ ಡಿಎಚ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭ್ರೂಣ ಹತ್ಯೆ ಕಾನೂನು ಬಾಹಿರ ತನಿಖೆಯ ಹಂತದಲ್ಲಿದೆ ತನಿಖೆಯಲ್ಲಿ ಯಾರು ಭ್ರೂಣ ಹತ್ಯೆ ಮಾಡಿಸಿದ್ದಾರೆ ಅವರ ಮಾಹಿತಿ ಕೂಡ ಸಿಗುತ್ತೆ ಹಾಗಾಗಿ ತನಿಖೆಯ ಹಂತದಲ್ಲಿದ್ದೇವೆ ಸೋ ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತೆ ಸೋ ಕಾನೂನು ರೀತಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ನೋಡಿ ಹೆಣ್ಣು ಮಗಳ ವಿವಾಹಕ್ಕೆ ತಗುಲುವ ವೆಚ್ಚ ವರದಕ್ಷಿಣೆ ಬೇಡಿಕೆ ಗಂಡು ಮಕ್ಕಳು ವಂಶ ಬೆಳೆಸುತ್ತಾರೆ ಪಿತೃಗಳಿಗೆ ಮೋಕ್ಷ ದೊರಕಿಸಿ ಕೊಡುತ್ತಾರೆ ಅನ್ನುವಂತ ನಂಬಿಕೆ ಇದೆ ಸೋ ಆಸ್ತಿ ಪರರ ಪಾಲಾಗಬಾರದು ಅನ್ನುವಂತ ಆಸೆ ಸೋ ತನ್ನಂತ ತನ್ನ ಮಗಳು ಜೀವನದ ಜಂಜಾಟಗಳಿಗೆ ಒಳಗಾಗಬಾರದು ಅನ್ನುವಂತ ಒಂದು ಭಯದಿಂದಾಗಿ ಹೆಣ್ಣು ಎಂಬ ಕೀಳರಿಮೆಯಿಂದ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಇದು ಕಾನೂನು ರೀತಿಯಲ್ಲಿ ಅಪರಾಧ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುವಂತ ವಿಚಾರ ಸೋ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಗರ್ಭಧಾರಣ ಮತ್ತು ಪ್ರಸವ ಪೂರ್ವ ರೋಗ ನಿದಾನ ತಂತ್ರಗಳ ಅಧಿನಿಯಮ 1994 ರಲ್ಲಿ ಜಾರಿಯಲ್ಲಿದೆ ಅಂದ್ರೆ ಲಿಂಗ ಆಯ್ಕೆ ನಿಷೇಧ ಅಂತ ಹೇಳಿ ಇದನ್ನ 1994 ರಲ್ಲಿ ಜಾರಿಗೆ ತರಲಾಗಿದೆ ಯಾರೇ ವ್ಯಕ್ತಿ ವೈಜ್ಞಾನಿಕ ತಂತ್ರಗಳನ್ನು ಭ್ರೂಣದ ಲಿಂಗ ಪತ್ತೆಗಾಗಿ ಬಳಸಿದ್ರೆ ಅಥವಾ ಬಳಸಲು ಕಾರಣರಾದರೆ ಸಹಾಯ ಮಾಡಿದರೆ ಲಿಂಗ ಪತ್ತೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಗರ್ಭಿಣಿ ಮಹಿಳೆಯ ಮೇಲೆ ಒತ್ತಡ ಹೇರಿದರೆ ಅದು ಅಪರಾಧ ಆಗುತ್ತೆ ಸೋ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳಬೇಕಾಗುತ್ತೆ ಜೊತೆಗೆ ಸ್ಕ್ಯಾನಿಂಗ್ ಸೌಲಭ್ಯ ಹೊಂದಿರುವಂತ ಪ್ರತಿಯೊಂದು ಕೇಂದ್ರದ ನೋಂದಣಿ ಕಡ್ಡಾಯ ಇರುತ್ತೆ ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ ಭ್ರೂಣ ಪತ್ತೆ ಮತ್ತು ಹತ್ಯೆಗೆ ಸಂಬಂಧಪಟ್ಟಾಗೆ ಏನು ಎರಡರಿಂದ ಮಾಧ್ಯಮದಲ್ಲಿ ಬಿತ್ತರ ಆಗ್ತಾ ಇದೆ ಆ ನಿಟ್ಟಿಗೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ನಾನು 5-6 ತಿಂಗಳಿಂದನೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ KPME ಮತ್ತು PCPNDT ಆ್ಯಕ್ಟನ್ನು ನಿಯಮಾನುಸಾರ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಈಗ ಆಲ್ರೆಡಿ ಜರುಗಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗಿ ಮೊದಲನೇದಾಗಿ ತಾಲೂಕು ಹಂತದಲ್ಲಿ ತಾಲೂಕು ಹೆಲ್ತ್ ಅಥಾರಿಟಿ TH ಅವರ ಲೀಡರ್ಶಿಪ್ಪಲ್ಲಿ ಮುಂದಾಳತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಏನಿದ್ದಾರೆ ಅವರು ಮತ್ತು ಹಲವಾರು ಇತರ NGOs ಆ್ಯಂಡ್ ರೇಡಿಯಾಲಜಿಸ್ಟು ಹಾಗೂ ನನ್ನೂ ಸೇರಿಕೊಂಡು ಒಂದು ತಂಡವನ್ನು ರಚನೆ ಮಾಡ್ತಕ್ಕಂಥದ್ದು ಈ ಎರಡೂ ತಂಡಗಳು ನಾವು ಅನಿರೀಕ್ಷಿತ ಭೇಟಿಗಳನ್ನು ನಮ್ಮ ಸಂಸ್ಥೆಗಳಿಗೆ ನೀಡ್ತಾ ಇದ್ದೀವಿ ಮತ್ತು ಆ ಹಂತದಲ್ಲಿ ಏನು ಸಪೋರ್ಟಿವ್ ಸೂಪರ್ವಿಷನ್ ಆ್ಯಂಡ್ ಮಾನಿಟ್ರಿಂಗ್ ಅಂತ ಏನಿದೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದರೆ ನಿಯಮಾನುಸಾರ ಇಲ್ದಲೇ ಇರತಕ್ಕಂಥದ್ದನ್ನು ಅದನ್ನು ಅಲ್ಲಿ ಕರೆಕ್ಟಿವ್ ಮೆಷರ್ಸ್ಗೂ ನಾವು ಹೇಳ್ತಾ ಇದ್ದೀವಿ ಅದಾದ ನಂತರ ನಾವು ರಿಜಿಸ್ಟ್ರೇಷನ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದುವರೆದು ತದನಂತರ ಯಾವುದೇ ಆ್ಯಕ್ಷನ್ಸನ್ನು ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಡಿಸ್ಟ್ರಿಕ್ಟ್ ಗ್ರೀವಿಯನ್ಸ್ ಸೆಲ್ ಏನಿದೆ ಅದರಲ್ಲಿ ಇತ್ತೀಚೆಗೆ 4-5 ತಿಂಗಳುಗಳಲ್ಲಿ ಸುಮಾರು 2-3 ಸಭೆಗಳನ್ನು ಮಾಡಿರ್ತಕ್ಕಂಥದ್ದು ಮಾಡಿ ಅಲ್ಲಿ ತಾಲೂಕು ಹೆಲ್ತ್ ಆಫೀಸರ್ಸ್ಗೆ ಮತ್ತು ಡಿಸ್ಟ್ರಿಕ್ಟ್ ಟೀಮ್ಗೆ ನಾವು ಡೈರೆಕ್ಷನ್ಸ್ನ ಕೊಡ್ತಾ ಇದ್ದೀವಿ ಈಗೇನು ಮಾತಾ ಆಸ್ಪತ್ರೆ ಅಂತ ಏನು ಬಿತ್ತರ ಆಗ್ತಾ ಇದೆ ಅದು ನಮ್ಮ KPME ಪರ್ಸೆ ಏನು ಮೈಸೂರು ಜಿಲ್ಲೆ ಏನಿದೆ ಅಲ್ಲಿ ಅವರು ನೋಂದಣಿ ಆಗಿರೋದಿಲ್ಲ ಸುಮಾರು 5 ತಿಂಗಳಿಂದನೂ ಸಹ ಅದು ಲಾಕ್ ಆಗಿದೆ ಅವರು 4ನೇ ತಿಂಗಳಲ್ಲಿ ನಮ್ಮ KPME ಪ್ರೊಸೀಜರ್ ಪ್ರಕಾರ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ ಮೈಸೂರು ಅವರ ಲಾಗಿನ್ನಲ್ಲಿ ಅವ್ರು ಅಪ್ಲೈ ಮಾಡ್ಕೊತಾರೆ ನಾವು ಹೊಸ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ KPMEಯಲ್ಲಿ ನಾವು ಯಾವುದಾದ್ರು ಒಂದು ಸಂಸ್ಥೆಯನ್ನು ನೋಂದಣಿ ಮಾಡಬೇಕು ಅಂತ ಸಂದರ್ಭದಲ್ಲಿ KPME ಆ್ಯಕ್ಟ್ ಅಡಿಯಲ್ಲಿ ಏನಿದೆ ಅದು ಸ್ಪಾಟ್ ಇನ್ಸ್ಪೆಕ್ಷನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಸ್ಪಾಟ್ ಇನ್ಸ್ಪೆಕ್ಷನ್ನ 3-4 ಸಾರಿ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಸಹ ಅದು ಲಾಕ್ ಆಗಿರ್ತದೆ ಲಾಕ್ ಆಗಿ
ಯಾವುದೇ ರೀತಿಯಾದ ಮಾಹಿತಿ ಇರಲ್ಲ. ಹಾಗಾಗಿ ನಾವು ಕೆ ಪಿ ಎಂ ಎಲ್ಲಿ ನೋಂದಣಿನೂ ಸಹ ಆಗಿಲ್ಲ. ನಮ್ಮ ಅಲ್ಲ, ಅದು ತನಿಖೆ ನಂತರ ಮೋಸ್ಟ್ಲಿ ದೃಢಪಡುತ್ತೆ ಅಂತ ಭಾವಿಸ್ತೇನೆ. ಇಲ್ಲ, ಅದು ಕೆ ಪಿ ಎಂ ಎಲ್ಲಿ ರಿಜಿಸ್ಟರ್ ಆಗಿಲ್ಲ, ಅಧಿಕೃತವಾಗಿ ನಡೀತಾ ಇಲ್ಲ ನಮ್ಮ ಇದ್ರ ಪ್ರಕಾರ. ದೇ ಹ್ಯಾವ್ ನಾಟ್ ಬೀನ್ ರಿಜಿಸ್ಟರ್ಡ್ ಅಂಡರ್ ಕೆ ಪಿ ಎಂ ಎ ಆಕ್ಟ್. ಬಟ್ ಈ ಪ್ರಕರಣ ನೋಡ್ತಾ ಇದ್ರೆ ಅದು ನಡೀತಾ ಇದೆ ಅನ್ನೋ ರೀತಿಯಲ್ಲಿದೆ. ಇಲ್ಲ, ತನಿಖೆ ನಂತರನೇ ಅದು ದೃಢಪಡ್ತದೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರ್, ಈಗ ಆ ಥರ ಭ್ರೂಣ ಇದನ್ನು ಪತ್ತೆ ಮಾಡಿಕೊಂಡಿರುವಂಥ ಪೇರೆಂಟ್ಸ್ ಮೇಲೆ ಕ್ರಮ ಆಗುತ್ತೆ? ಅಲ್ಲ, ನಾವು ಕೇಳಿದ ಹಾಗೆ ಇಲ್ಲಿ ಏನು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಥವಾ ಸಮುದಾಯ ಸಹಭಾಗಿತ್ವ ಏನಿದೆ, ಯಾವುದೇ ಆರೋಗ್ಯ ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು ಅಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಪ್ಲೇಸ್ ಎ ಮೇಜರ್ ರೋಲ್. ಇಲ್ಲಿ ನಾವು ಎರಡು ವಿಧವಾಗಿ ತರಬೇತಿಗಳನ್ನು ನೀಡ್ಕೊಳ್ತಾ ಬಂದಿದ್ದೀವಿ. ಒಂದು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸಹ ಪಿಸಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.